ನಮಸ್ಕಾರ ಸ್ನೇಹಿತರೆ ಪರೀಕ್ಷೆಗಳಲ್ಲಿ ಆ ಜಿಲ್ಲೆಯ ಕುರಿತಾಗಿ ಒಂದೆರಡು ಪ್ರಶ್ನೆಗಳನ್ನ ಕೇಳೇ ಕೇಳ್ತಾರೆ ಹಾಗಿದ್ರೆ ಆ ಪ್ರಸಿದ್ಧಿಯನ್ನ ಹೊಂದಿರುವಂತ ಐತಿಹಾಸಿಕ ಸ್ಥಳಗಳನ್ನ ಹೊಂದಿರುವಂತದ್ದು ಇವತ್ತಿಗೂ ಕೂಡ ಪ್ರವಾಸಿಗರು ಅಲ್ಲಿ ಹೋದ್ರೆ ಒಂದು ತಿಂಗಳು ಟೂರ್ ಅನ್ನ ಮಾಡೇ ಬರ್ತಾರೆ ಯಾಕಂದ್ರೆ ಅಷ್ಟೊಂದು ಫೇಮಸ್ ಆಗಿರುವಂತಹ ಜಿಲ್ಲೆ ಅದು ಅದು ಯಾವ ಜಿಲ್ಲೆ ಅದು ನಮ್ಮೆಲ್ಲರ ಕರ್ನಾಟಕರ ಹೆಮ್ಮೆಯ ಜಿಲ್ಲೆ ಅದುವೇ ಬಿಜಾಪುರ್ ಜಿಲ್ಲೆ ಅಂದ್ರೆ ಅಧಿಕೃತವಾಗಿ ಸರಿಯಲ್ಪಡುವ ವಿಜಯಪುರ ಜಿಲ್ಲೆಯ ಕುರಿತಾಗಿ ಇವತ್ತು ನಾನು ನಿಮಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡ್ತಾ ಇದ್ದೇನೆ ಅದುವೇ ನಿಮ್ಮ ಪರೀಕ್ಷಾ ಪೂರ್ವಕವಾಗಿರತಕ್ಕಂಥ ನಿಟ್ಟಿನಲ್ಲಿ ಅಂತಂದ್ರೆ ಆ ಒಂದು ವಿಜಯಪುರದ ಕುರಿತಾಗಿ ನಾವು ಮಾಹಿತಿಯನ್ನು ತಿಳಿಸೋಕೆ ಹೊರಟ್ರೆ ಅಲ್ಲಿ ಇರತಕ್ಕಂಥ ಪ್ರವಾಸಿ ಸ್ಥಳಗಳ ಕುರಿತಾಗಿ ನಾನು ನಿಮಗೆ ತಿಳಿಸ್ತಾ ಹೋದ್ರೆ ಒಂದು ತಿಂಗಳಾದ್ರೂ ಕೂಡ ಟೈಮ್ ಸಾಲ ಯಾಕಂದ್ರೆ ಅಷ್ಟೊಂದು ಅಲ್ಲಿ ಪ್ರವಾಸಿ ಸ್ಥಳಗಳಿದಾವೆ ಸೊ ಹಾಗಾಗಿ ನಾನು ನಿಮಗೆ ಪರೀಕ್ಷಾ ಪೂರ್ವಕವಾಗಿರ್ತಕ್ಕಂತಹ ಪರೀಕ್ಷಾ ನಿಟ್ಟಿನಲ್ಲಿ ಉಪಯುಕ್ತವಾಗಿರುವಂತಹ ಮಾಹಿತಿಯನ್ನ ಇವತ್ತು ಒಂದು ಜಿಲ್ಲೆ ಹಲವಾರು ಪ್ರಶ್ನೆ ಈ ಒಂದು ವಿಡಿಯೋದಲ್ಲಿ ನೀಡ್ತಾ ಇದ್ದೇನೆ ಸ್ನೇಹಿತರೆ ಹಾಗಿದ್ರೆ ಈ ವಿಡಿಯೋನ ವಾಚ್ ಮಾಡುವಂತ ಎಲ್ಲ ಸ್ನೇಹಿತರು ಈ ಮಾಹಿತಿಯನ್ನ ನಿಮ್ಮ ಸ್ನೇಹಿತರೊಟ್ಟಿಗೆ ಹಂಚಿಕೆ ಮಾಡಿಕೊಳ್ಳಿ ಅಂದರೆ ನಮ್ಮ ಕರ್ನಾಟಕದ ವಿಶೇಷವಾಗಿರುವಂಥ ವಿಜಯಪುರ ಜಿಲ್ಲೆಯ ಕುರಿತಾಗಿರುವಂಥ ಪ್ರವಾಸಿ ತಾಣಗಳು ಮತ್ತು ಇಲ್ಲಿ ಈ ಒಂದು ವಿಜಯಪುರದ ಕುರಿತಾಗಿ ನಿಮ್ಮ ಎಕ್ಸಾಮ್ಗಳಲ್ಲಿ ಕೇಳಬಹುದಾಗಿರುವಂಥ ಸಂಭವನೀಯ ಪ್ರಶ್ನೆಗಳ ಕುರಿತಾಗಿ ನಾನು ಇಲ್ಲಿ ಮಾಹಿತಿಯನ್ನು ಒದಗಿಸ್ತಾ ಇದ್ದೇನೆ ಹಾಗಿದ್ರೆ ಅಂತ ಶೇರ್ ಮಾಡಿ ಮತ್ತು ಲೈಕ್ ಅನ್ನು ಮಾಡಿ ನೀವು ವಿಜಯಪುರದವರಾಗಿದ್ದರೆ ನಿಮ್ಮ ಜಿಲ್ಲೆಯ ಕುರಿತಾಗಿ ಮೇನ್ ಇರುವಂಥದ್ದು ಇಂಪಾರ್ಟೆಂಟ್ ಆಗಿರುವಂಥ ಯಾವುದಾದ್ರೂ ಮಾಹಿತಿಯನ್ನು ನಾನು ಸ್ಕಿಪ್ ಮಾಡಿದರೆ ನೀವು ಕಮೆಂಟ್ಗಳ ಮುಖಾಂತರ ಅದನ್ನು ನನಗೆ ತಿಳಿಸಿ ಜೊತೆಗೆ ನೀವು ವಿಜಯಪುರದವರ ಅದನ್ನು ಕೂಡ ಕಮೆಂಟನ್ನು ಮಾಡೋದರ ಮಾಡುವುದರ ಮುಖಾಂತರ ತಿಳಿಸಿ ಯಾಕಂದರೆ ಈ ರೀತಿಯಾಗಿ ನೀವು ಕಮೆಂಟ್ ಮಾಡೋದ್ರಿಂದ ನಾವೇನಾದರೂ ಸ್ಕಿಪ್ ಮಾಡಿದ್ರೆ ನೋಡುವಂತಹ ಕೂಡ ಅದು ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಹಾಗಿದ್ರೆ ನೋಡ್ಕೊಂಡು ನಿಮ್ಮೊಟ್ಟಿಗೆ ನನ್ನ ಈಗ ವಿಜಯಪುರಕ್ಕೆ ಹಳೆಯ ಬಿಜಾಪುರಕ್ಕೆ ಇದಕ್ಕೆ ಹಳೆಯ ಬಿಜಾಪುರ ಹೆಸರು ಹೇಗಿತ್ತು ಮತ್ತು ಇದನ್ನ ವಿಜಯಪುರ ಅಂತ ಅಧಿಕೃತವಾಗಿ ಈ ಕರಿತಾ ಇದ್ರೆ ಮೊದಲು ಯಾವ ಹೆಸರಿತ್ತು ಇದರ ಇದ್ರ ಇತಿಹಾಸ ಏನಾಗಿತ್ತು ಮತ್ತು ಅನೇಕ ರೀತಿಯಾಗಿ ನಿಮಗೆ ಪ್ರಶ್ನೆಗಳನ್ನ ಈ ಜಿಲ್ಲೆಯ ಮೇಲೆ ಒಂದಲ್ಲ ಎರಡು ಪ್ರಶ್ನೆಗಳನ್ನ ಕೇಳ್ತಾರೆ ಮತ್ತೆ ಇನ್ನೊಂದು ಮಾತಾ ಇದ್ರು ಹುಳಿ ಹುಳಿದ್ರಾಕ್ಷಿ ಅಥವಾ ದ್ರಾಕ್ಷಿ ಸಿಹಿ ದ್ರಾಕ್ಷಿ ಈ ದ್ರಾಕ್ಷಿ ಹಣ್ಣು ನಮ್ಮ ಕರ್ನಾಟಕದಾಗ ಅತಿ ಹೆಚ್ಚು ಎಲ್ಲಿ ಬೆಳೀತಾರೆ ಗೊತ್ರಿ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿರಿ ಮತ್ತು ಜೋಳ ಜೋ ಅಂದ್ರೆ ಇದು ಜೋಳವನ್ನ ಬೆಳಿಲಿಕ್ಕೆ ಅಥವಾ ಅತಿ ಹೆಚ್ಚಾಗಿ ಜೋಳನ ಎಲ್ಲಿ ಬೆಳಿತಾರಂದ್ರಿ ಅದು ನಮ್ಮ ಬಿಜಾಪುರ ಜಿಲ್ಲೆ ಈ ಕುರಿತಾಗಿರುವಂಥ ಎಲ್ಲ ಮಾಹಿತಿಯನ್ನು ನಾನು ನಿಮಗೆ ನೀಡ್ತಾ ಹೋಗ್ತೇನೆ ಹಾಗಿದ್ರೆ ಬನ್ನಿ ಇಲ್ಲಿರುವಂಥ ಪ್ರವಾಸಿ ತಾಣಗಳು ಇದರ ಇತಿಹಾಸ ಮತ್ತು ನಿಮ್ಮ ಪರೀಕ್ಷಾ ಪೂರ್ವಕವಾಗಿರ್ತಕ್ಕಂಥ ಮಾಹಿತಿ ಮತ್ತು ಇಲ್ಲಿ ಏನೆಲ್ಲ ಪ್ರಸಿದ್ಧಿಯನ್ನು ಹೊಂದಿದೆ ನಮ್ಮ ವಿಜಯಪುರ ಎನ್ನುವಂಥದ್ರ ಕುರಿತಾಗಿ ನೋಡ್ಕೊಂಡು ಬರೋಣ ಎಸ್ ಸ್ನೇಹಿತರೆ ವಿಜಯಪುರ ಯಾ ವಿಜಯಪುರ ಎಂಬ ಅಧಿಕೃತವಾಗಿ ಕರೆಯಲ್ಪಡುವಂತಹ ಬಿಜಾಪುರವು ಭಾರತದ ಕರ್ನಾಟಕದ ರಾಜ್ಯದಲ್ಲಿರುವಂತಹ ಬಿಜಾಪುರ ಜಿಲ್ಲೆಯ ಜಿಲ್ಲಾ ಕೇಂದ್ರವಾಗಿದೆ ಎನ್ನುವಂಥದ್ದು ಇದು ಜಿಲ್ಲಾ ಕೇಂದ್ರವಾಗಿದೆ ಇದು ಬಿಜಾಪುರ ತಾಲೂಕಿಗೆ ಪ್ರಧಾನ ಕಚೇರಿಯೂ ಕೂಡ ಆಗಿದೆ ವಿಜಯಪುರ ಬಿಜಾಪುರ ನಗರವು ಆದಿಲ್ ಶಾಹಿ ರಾಜವಂಶದ ಆಳ್ವಿಕೆಯಲ್ಲಿ ನಿರ್ಮಿಸಲಾದ ವಾಸ್ತುಶಿಲ್ಪದ ಪ್ರಾಮುಖ್ಯತೆಯ ಐತಿಹಾಸಿಕ ಸ್ಮಾರಕಗಳಿಗೆ ಪ್ರಸಿದ್ಧಿಯನ್ನ ಪಡೆದಿದೆ ಹಾಗಿದ್ರೆ ಇಲ್ಲಿ ನಿಮಗೆ ಒಂದು ಪ್ರಶ್ನೆಯನ್ನ ಕೇಳಲಿದ್ದಾರೆ ನೋಡಿ ಯಾವ ರೀತಿ ಅಂದ್ರೆ ಬಿಜಾಪುರ ನಗರವು ಯಾರ ಒಂದು ಆಳ್ವಿಕೆಯಲ್ಲಿ ನಿರ್ಮಿಸಲಾದ ವಾಸ್ತುಶಿಲ್ಪದ ಅಥವಾ ಯಾರ ಒಂದು ಆಳ್ವಿಕೆಯಲ್ಲಿ ಇದನ್ನ ನಿರ್ಮಿಸಲಾಯಿತು ಅಂತಂದ್ರೆ ಆದಿಲ್ ಶಾಹಿ ರಾಜವಂಶದ ಆಳ್ವಿಕೆಯಲ್ಲಿ ವಿಜಯಪುರವನ್ನ ನಿರ್ಮಿಸಲಾಯಿತು ಅಥವಾ ಬಿಜಾಪುರನ ನಿರ್ಮಿಸಲಾಯಿತು ಆದಿಲ್ ಶಾಹಿ ಅವರ ರಾಜವಂಶದ ಆಳ್ವಿಕೆಯಲ್ಲಿ ಇದನ್ನ ನಿರ್ಮಿಸಲಾಯಿತು ಇಲ್ಲಿರುವಂತಹ ಐತಿಹಾಸಿಕ ಸ್ಮಾರಕಗಳು ಇಲ್ಲಿರ್ತಕ್ಕಂಥ ವಾಸ್ತು ಶಿಲ್ಪ ಪ್ರವಾಸಿಗರನ್ನ ಮಂತ್ರಮುಗ್ಧಗೊಳಿಸ್ತವೆ ಎನ್ನುವಂಥದ್ದು ಬಿಜಾಪುರದ ಇತಿಹಾಸವನ್ನ ನಾವು ಮೆಲಕಾಕೋಕೆ ಹೊರಟ್ರೆ ಬಿಜಾಪುರವು ಪ್ರಾಚೀನ ನಗರವಾಗಿದೆ ಇದು ಇಂದಿಂದು ನಿನ್ನೆ ಇತಿಹಾಸವನ್ನ ಹೊಂದಿಲ್ಲ ಇದು ಹಳೆಯ ನಗರವಾಗಿದೆ ಅಂದ್ರೆ ಪ್ರಾಚೀನ ನಗರವಾಗಿದೆ ಬಿಜಾಪುರವು ಇದನ್ನ ಹತ್ತನೇ ಹನ್ನೊಂದನೇ ಅಂದ್ರೆ ಹತ್ತರಿಂದ ಹನ್ನೊಂದನೇ ಶತಮಾನದಲ್ಲಿ ಇದನ್ನ ದಕ್ಷಿಣ ಭಾರತದ ಅಂದಿನ ಆಡಳಿತಗಾರರಾದ ಕಲ್ಯಾಣಿ ಚಾಲುಕ್ಯರು ಯಾರು ಅಂತ ನೋಡೋಕ್ಕೆ ಹೊರಟ್ರೆ ಕಲ್ಯಾಣಿ ಚಾಲುಕ್ಯರು ಇದನ್ನ ಎನ್ನುವಂಥದ್ದು ವಿಶೇಷ ಆ ಅವಧಿಯಲ್ಲಿ ಇದನ್ನ ವಿಜಯಪುರ ಅಂತ ಕರಿತಾ ಇದ್ರು ಹಾಗಿದ್ರೆ ವಿಜಯಪುರ ಅಂದ್ರೆ ಏನು ಅಂತಂದ್ರೆ ವಿಜಯದಪುರ ಅಥವಾ ವಿಜಯದ ನಗರ ಅಂತ ಇದನ್ನ ಕರಿತಾ ಇದ್ರು ಈಗ ಇದನ್ನ ಅದೇ ಅಧಿಕೃತವಾಗಿ ವಿಜಯಪುರ ಅಂತ ಕರಿತಾ ಇದ್ರೆ ಮಧ್ಯದಲ್ಲಿ ಇರತಕ್ಕಂಥ ಹಳೆಯ ಹೆಸರು ಕೂಡ ವಿಜಯದ ಅಥವಾ ವಿಜಯದ ನಗರ ಅಂತಾನೆ ಇದು ಕರಿತಾ ಇದ್ರು ಈಗ ಅದನ್ನ ಅಧಿಕೃತವಾಗಿ ವಿಜಯಪುರ ಅಂತ ಕರಿತಾ ಇದ್ದಾರೆ ಈಗ ತಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ ಹೈದರಾಬಾದ್ ಮುತ್ತಿನ ನಗರಿಗೆ ಮತ್ತೊಂದು ಹೆಸರನ್ನ ಇಡಲಾಗ್ತಾ ಇದೆ ಅದು ಏನು ಅಂತ ಚರ್ಚೆಗೊಳಪಟ್ಟಿದೆ ಅದನ್ನು ಕೂಡ ನೀವು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ ಅಂತ ಹೇಳ್ತಾ ಎಸ್ ಈಗ ಬಿಜಾಪುರದ ಇತಿಹಾಸವನ್ನ ನೋಡ್ತಾ ಇದ್ವಿ ನೋಡಿ ನಂತರ ಇದು ಯಾದವರ ಆಳ್ವಿಕೆಗೆ ಒಳಪಡುತ್ತೆ ಆದಿಲ್ ಶಾಹಿಯವರ ಆಳ್ವಿಕೆಯ ನಂತರ ಇದು ಯಾರ ಆಳ್ವಿಕೆಗೆ ಒಳಪಡ್ತು ಅಂದರೆ ತದನಂತರ ಯಾದವರ ಆಳ್ವಿಕೆಗೆ ಇದು ಒಳಪಡುತ್ತೆ ಮತ್ತು ನಂತರ ಯಾದವರಾದ್ಮೇಲೆ ಗುಲ್ಬರ್ಗಾದ ಬಹುಮನಿ ಸುಲ್ತಾನರು ಕೂಡ ಇದನ್ನ ಆಳ್ವಿಕೆಯನ್ನ ಮಾಡ್ತಾರೆ ತದನಂತರ ಇದು ಹದಿನಾಲ್ಕುನೂರ ಎಂಬತ್ತೊಂಬತ್ತರಿಂದ ಹದಿನಾರುನೂರ ಎಂಬತ್ತಾರರವರೆಗೆ ಆದಿಲ್ ಶಾಹಿ ರಾಜ್ಯರ ರಾಜಧಾನಿ ಇದಾಗಿತ್ತು ಯಾವಾಗ ಹದಿನಾಲ್ಕುನೂರ ಎಂಬತ್ತೊಂಬತ್ತರಿಂದ ಹದಿನಾರುನೂರ ಎಂಬತ್ತಾರರವರೆಗೆ ಎಲ್ಲಿವರೆಗೂ ಅಂತಂದ್ರೆ ಹದಿನಾರುನೂರ ಎಂಬತ್ತಾರಿಗೆ ಆದಿಲ್ ಶಾಹಿ ರಾಜ್ಯರ ರಾಜಧಾನಿ ಬಿಜಾಪುರ್ ಆಗಿತ್ತು ಇನ್ನು ಈ ನಗರವು ಹದಿನಾರುನೂರ ಎಂಬತ್ತಾರರಲ್ಲಿ ಔರಂಗಜೇಬನ ಆಳ್ವಿಕೆಗೆ ಒಳಪಡುತ್ತೆ ಔರಂಗಜೇಬ್ ಏನಿದು ಕೈ ಹಾಕ್ತಾನಲ್ಲ ಅವಾಗ ಈ ನಗರದ ಅವನತಿ ಶುರುವಾಗುತ್ತೆ ಯಾ ಸ್ನೇಹಿತರೆ ಔರಂಗಜೇಬನ ಆಳ್ವಿಕೆಗೆ ಇದು ಒಳಪಡುತ್ತೆ ಅಂದಿನಿಂದ ಈ ನಗರದ ಅವನತಿ ಪ್ರಾರಂಭ ಆಗ್ತದೆ ಎನ್ನುವಂಥದ್ದು ಈ ವಿವಿಧ ಆಡಳಿತಗಾರರ ಪ್ರಭಾವದಿಂದಾಗಿ ಈ ನಗರಕ್ಕೆ ವಿವಿಧ ಸಾಂಸ್ಕೃತಿಕ ಪ್ರಭಾವಗಳನ್ನು ಅಳವಡಿಸಿಕೊಂಡಿದೆ ಎನ್ನುವಂಥದ್ದು ವಿವಿಧ ರೀತಿಯ ರಾಜರ ಆಳ್ವಿಕೆಗೆ ಇದು ಒಳಪಡುತ್ತೆ ಹಾಗಾಗಿ ವಿವಿಧ ಸಾಂಸ್ಕೃತಿಕ ಕಲೆಗಳನ್ನ ನಾವು ವಿಜಯಪುರದಲ್ಲಿ ಕಾಣಬಹುದಾಗಿದೆ ಅಂತೆಯೇ ಇಂದಿಗೂ ಈ ನಗರದಲ್ಲಿ ನಾವು ಇಸ್ಲಾಮಿಕ್ ಮತ್ತು ಶೈವಿಕ್ ಧರ್ಮದ ಅಥವಾ ಶೈವಿಕ್ ಕುರಿತಾಗಿರುವಂಥ ಪಾತ್ರವನ್ನು ಅತಿ ಹೆಚ್ಚಾಗಿ ನಾವು ಕಾಣಬಹುದು ವಿಜಯಪುರದಲ್ಲಿ ಎನ್ನುವಂಥದ್ದು ಇಸ್ಲಾಮಿಕ್ ಕುರಿತಾಗಿರುವಂಥದ್ದು ಮತ್ತು ಶೈವಿಕ ಇನ್ನು ಅದೇ ರೀತಿ ಬಿಜಾಪುರದ ವಾಸ್ತುಶಿಲ್ಪದ ವೈಭವದ ಕುರಿತಾಗಿ ನಾವು ಒಂದಿಷ್ಟು ಮೆಲಕನ್ನು ಹಾಕೋದಂದ್ರೆ ಒಂದಿಷ್ಟು ಒಳನೋಟವನ್ನ ನೋಡೋದಾದ್ರೆ ಸ್ನೇಹಿತರೆ ಬಿಜಾಪುರವು ಮುಖ್ಯವಾಗಿ ಇಸ್ಲಾಮಿಕ್ ಶೈಲಿಯ ಸ್ಮಾರಕಗಳು ಮತ್ತು ರಚನೆಗಳ ಅಸಾಧಾರಣ ವಾಸ್ತುಶಿಲ್ಪಕ್ಕೆ ಇದು ಹೆಸರುವಾಸಿಯಾಗಿದೆ ಇಲ್ಲಿರುವಂತಹ ಇಸ್ಲಾಮಿಕ್ ಶೈಲಿಯ ಸ್ಮಾರಕಗಳ ರಚನೆ ಮಂತ್ರ ಅಲ್ಲಿ ಹೋಗುವಂಥ ಪ್ರವಾಸಿಗರನ್ನ ಯಾಕಂದ್ರೆ ಅಷ್ಟೊಂದು ಅತ್ಯದ್ಭುತವಾಗಿ ಸ್ಮಾರಕಗಳನ್ನ ಮಾಡಿದರೆ ಅಷ್ಟೊಂದು ಅತ್ಯದ್ಭುತವಾಗಿ ಕೆತ್ತನೆಗಳನ್ನ ಮಾಡಿರುವಂಥದ್ದು ವಿಜಯಪುರದಲ್ಲಿ ನಗರದಲ್ಲಿರುವಂತಹ ಭವ್ಯವಾದ ಮಸೀದಿಗಳು ಮತ್ತು ಗೋರಿಗಳು ಆ ಕಾಲದ ಕಾರ್ಮಿಕರ ಮೇರು ಕುಶಲತೆಯ ಬಗ್ಗೆ ನಮಗೆ ಮಾಹಿತಿಯನ್ನ ನೀಡುತ್ತೆ ಈಗಿನ ಇಂಜಿನಿಯರ್ ಹೆಂಗಿದಾರಲ್ಲ ಆಗಿನ ಕಾಲದಲ್ಲಿ ಕಾರ್ಮಿಕರ ಒಂದು ಕೆಲಸವನ್ನ ಮೆಚ್ಚುಗೆಯನ್ನು ಪ್ರಶಂಸೆಯನ್ನ ಮಾಡಲೇಬೇಕು ಯಾಕಂದ್ರೆ ಅಷ್ಟೊಂದು ಅತ್ಯದ್ಭುತವಾಗಿ ಗೋರಿಗಳನ್ನ ಮಸೀದಿಗಳನ್ನ ಅನೇಕ ರೀತಿಯ ಸ್ಮಾರಕಗಳನ್ನ ಕೆತ್ತನೆಗಳನ್ನ ಮಾಡಿರುವಂತವರು ಕಾರ್ಮಿಕರು ಸೊ ಅಲ್ಲಿ ಹೋಗಿರುವಂತಹ ಪ್ರವಾಸಿಗರು ಅಲ್ಲಿಯ ಕಾರ್ಮಿಕರ ಬಗ್ಗೆ ಮೆಚ್ಚುಗೆಯನ್ನ ನೀಡೇ ನೀಡ್ತಾರೆ ಯಾಕಂದ್ರೆ ಅಷ್ಟೊಂದು ಅತ್ಯದ್ಭುತವಾಗಿ ಕರಕುಶಲತೆಯ ಕೆಲಸವನ್ನ ಅವ್ರು ಮಾಡಿದ್ದಾರೆ ಇನ್ನು ಬಿಜಾಪುರದ ವಾಸ್ತುಶಿಲ್ಪದ ಇನ್ನಷ್ಟು ಮಾಹಿತಿಯನ್ನು ನೋಡೋದಾದ್ರೆ ಅರಮನೆಗಳು ಸ್ಮಾರಕಗಳು ಮತ್ತು ಕೋಟೆಯೇ ಅಲ್ಲಿ ಪ್ರದರ್ಶಿಸಲಾದ ಸಂಕೀರ್ಣವಾದ ಕೆಲವು ಸೂಕ್ಷ್ಮವಾಗಿರುವಂತಹ ಕೆತ್ತನೆಗಳು ಸೂಕ್ಷ್ಮ ಕೆತ್ತನೆಗಳು ಮತ್ತು ಸಮಿತಿಯ ಮೇಲೆ ಒತ್ತಡವನ್ನು ಸೂಚಿಸುತ್ತದೆ ಎನ್ನುವಂಥದ್ದು ಸ್ನೇಹಿತರೆ ಇವೆಲ್ಲವೂ ನಮ್ಮನ್ನ ಮಂತ್ರಮುಗ್ಧಗೊಳಿಸುತ್ತವೆ ಅಷ್ಟೊಂದು ಅತ್ಯದ್ಭುತವಾಗಿ ನಾವು ಬಿಜಾಪುರದಲ್ಲಿ ಇದನ್ನ ಕೆತ್ತನೆಯನ್ನು ಮಾಡಲಾಗಿದೆ ನಗರದಲ್ಲಿನ ಅನೇಕ ರಚನೆಗಳು ಸಮಯದ ಪರೀಕ್ಷೆಯನ್ನ ತೆಗೆದುಕೊಂಡಿದ್ದಾವೆ ಮತ್ತು ತಮ್ಮ ಪ್ರಭಾವಶಾಲಿ ವಾಸ್ತುಶಿಲ್ಪದ ಸೌಂದರ್ಯದಿಂದ ಇಂದಿಗೂ ಜನರನ್ನ ಸೆಳೆದುಕೊಳ್ತಾ ಇದ್ದಾವೆ ಎನ್ನುವ ಸಮಯ ಅಂದರೆ ಒಂದು ದಿನ ಎರಡು ದಿನ ಅಲ್ಲ ವರ್ಷಾನ್ ಗಂಟಲೆ ಕೂತ್ಕೊಂಡು ಅಲ್ಲಿ ಕೆಲವೊಂದಿಷ್ಟು ಅಂದ್ರೆ ಈ ಒಂದು ಸ್ಮಾರಕಗಳನ್ನ ಕೆತ್ತನೆಯನ್ನ ಮಾಡಲಾಗಿದೆ ವರ್ಷಾನುಗಟ್ಟಲೆ ವರ್ಷಗಂಟಲೆ ಸಮಯನ್ನ ತೆಗೆದುಕೊಂಡು ಯಾಕಂದ್ರೆ ಯಾವ ರೀತಿಯಾಗಿರ್ಬೋದು ಅಂತ ನೀವೇ ಊಹೆಯನ್ನ ಮಾಡ್ಕೊಳ್ಳಿ ಯಾಕಂದ್ರೆ ನಾವು ಇಷ್ಟೊಂದು ದಿನ ಇಷ್ಟೊಂದನ್ನು ಕಟ್ಟಿಸ್ಬೇಕು ಅಂತ ತೆಗೆದುಕೊಳ್ತೇವೆ ಆದ್ರೆ ಅಲ್ಲಿಯ ಸ್ಮಾರಕಗಳು ವರ್ಷಗಂಟಲೆಯನ್ನ ಸಮಯನ್ನ ತೆಗೆದುಕೊಂಡು ಕಟ್ಟಿಸಿರುವಂತವು ಇಂದಿಗೂ ಕೂಡ ಅವು ಶಾಶ್ವತ ಮುಂದಿನ ಪೀಳಿಗೆಗಳು ಕೂಡ ಶಾಶ್ವತವಾಗಿರುವಂತಹ ಕಲ್ಲಿನ ಕತ್ತಲನೆಗಳನ್ನ ನಮ್ಮ ಬಿಜಾಪುರದಲ್ಲಿ ನಾವು ಕಾಣಬಹುದಾಗಿದೆ ಸ್ನೇಹಿತರೆ ಪ್ರವಾಸೋದ್ಯಮದ ಕುರಿತಾಗಿ ನಾವು ನೋಡೋದಾದ್ರೆ ಇಲ್ಲಿವರೆಗೂ ಇತಿಹಾಸವನ್ನ ನೋಡಿದ್ವಿ ಈಗ ಪ್ರವಾಸೋದ್ಯಮ ಸ್ಥಳಗಳ ಕುರಿತಾಗಿ ನೋಡೋದಾದ್ರೆ ಮೊದಲನೇ ಇದಾಗಿ ಇಬ್ರಾಹಿಂ ರೋಜಾ ಇದು ಸತ್ತವರ ಸಮಾಧಿ ಆಗಿದೆ ಇಬ್ರಾಹಿಂ ರೋಜಾ ಇದನ್ನ ದಕ್ಷಿಣದ ಆಗ್ರಾ ಅಂತ ಕೂಡ ಕರೀತಾರೆ ನೋಡಿ ಇದನ್ನ ಇಬ್ರಾಹಿಂ ರೋಜಾನ ದಕ್ಷಿಣದ ತಾಜ್ ಮಹಲ್ ಅಂತ ಕರೀತಾರೆ ಆಗ್ರಾ ಅಥವಾ ತಾಜ್ ಮಹಲ್ ಅಂತ ಕರೀತಾರೆ ಯಾಕಂದ್ರೆ ನೀವು ಆಗ್ರಾಕ್ಕೆ ಹೋದ್ರೆ ತಾಜ್ ಮಹಲ್ ಭೇಟಿಯನ್ನ ಮಾಡೇ ಬರ್ತೀರಾ ಅಲ್ಲಿ ಪ್ರೇಮಿಗಳ ಒಂದು ಸ್ಮಾರಕ ಅದಾಗಿತ್ತು ಅಂದ್ರೆ ಒಂದು ಸತ್ತಂತವರ ಒಂದು ಸಮಾಧಿ ಅದಾಗಿದೆ ತಾಜ್ ಮಹಲ್ ಅದೇ ರೀತಿ ಇದು ಕೂಡ ಸೇಮ್ ಅದಕ್ಕೆ ಪ್ರೇರಣೆಯನ್ನ ಕೊಟ್ಟಿರುವಂತದ್ದೇ ಇಬ್ರಾಹಿಂ ರೋಜಾ ಎನ್ನುವಂತಹ ಹೆಗ್ಗಳಿಕೆಗೆ ಇದು ಪಾತ್ರವಾಗಿದೆ ಹಾಗಿದ್ರೆ ಇಲ್ಲಿ ಬಿಜಾಪುರಕ್ಕೆ ವಿಜಯಪುರಕ್ಕೆ ಹೋದಂಥವ್ರು ಈ ಒಂದು ಇಬ್ರಾಹಿಂ ರೋಜಾಕ್ಕೆ ಭೇಟಿಯನ್ನ ಕೊಡ್ತಾರೆ ಹಾಗಿದ್ರೆ ಯಾಕೆ ಈ ಹೆಸರು ಬಂತು ಏನಿದ್ರ ಕತೆ ಅಂತ ನೋಡೋದಾದ್ರೆ ಸ್ನೇಹಿತರೆ ಇಬ್ರಾಹಿಂ ರೋಜಾ ಅಥವಾ ಅಲಿ ರೌಝಾ ನೋಡಿ ಅಲಿ ರೋಜಾ ಇಬ್ರಾಹಿಂ ಆದಿಲ್ ಶಾ ಎರಡನೆಯ ಅಲಿ ರೋಜಾ ಇಬ್ರಾಹಿಂ ಶಾ ಸಮಾಧಿ ಇದಾಗಿದೆ ಎನ್ನುವಂಥದ್ದು ಈ ಸೂಕ್ಷ್ಮವಾಗಿ ಅಲಂಕೃತವಾದ ಸಮಾಧಿಯನ್ನು ಹದಿನಾರುನೂರ ಇಪ್ಪತ್ತೆರಡರಲ್ಲಿ ನಿರ್ಮಿಸಲಾಯಿತು ಇಬ್ರಾಹಿಂ ರೋಜಾನ ಯಾವಾಗ ನಿರ್ಮಿಸಲಾಯಿತು ಅಂತ ಎಕ್ಸಾಮ್ಗಳಲ್ಲಿ ಕೇಳ್ತಾರೆ ಸೊ ಹಾಗಾಗಿ ನೆಟ್ನಲ್ಲಿ ಇಟ್ಕೊಡಿ ಇದನ್ನ ಯಾವಾಗ ನಿರ್ಮಾಣವನ್ನು ಮಾಡಲಾಯಿತು ಅಂತಂದರೆ ಹದಿನಾರುನೂರ ಇಪ್ಪತ್ತೆರಡರಲ್ಲಿ ಇದನ್ನ ಕಟ್ಟಿಸಲಾಯಿತು ಅಥವಾ ನಿರ್ಮಿಸಲಾಯಿತು ಎನ್ನುವಂಥದ್ದು ಇಬ್ರಾಹಿಂ ರೋಜಾ ಎರಡನೆಯ ಆದಿಲ್ ಶಾರ ರಾಣಿ ತಾಜ್ ಸುಲ್ತಾನಾ ಅವರ ಸಮಾಧಿಯನ್ನು ಸಹ ಇದು ಒಳಗೊಂಡಿದೆ ಇಲ್ಲಿ ಎರಡು ಸಮಾಧಿಗಳಿದ್ದಾವೆ ಎನ್ನುವಂಥದ್ದು ವಿಶೇಷ ಹಾಗಿದ್ರೆ ಅದರ ಚಿತ್ರಣವನ್ನ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಇದುವೇ ಇಬ್ರಾಹಿಂ ರೋಜಾ ದಕ್ಷಿಣದ ತಾಜ್ ಮಹಲ್ ಅಂತಾನೆ ಕರೆಸಿಕೊಳ್ಳುವಂತಹ ಇಬ್ರಾಹಿಂ ರೋಜಾ ಇಲ್ಲಿ ಎರಡು ಸಮಾಧಿಗಳನ್ನ ನಾವು ಕಾಣಬಹುದು ಸೇಮ್ ನಮ್ಗೆ ತಾಜ್ ಮಹಲ್ ತರನೇ ಇದು ಗೋಚರಿಸುತ್ತೆ ಎನ್ನುವಂಥದ್ದು ಅದೇ ರೀತಿ ಮತ್ತೊಂದು ಯಾವ್ದಪ್ಪ ಅಂದ್ರೆ ಈ ಕುರಿತಾಗಿರುವಂತಹ ಇಬ್ರಾಹಿಂ ರೋಜಾ ಕುರಿತಾಗಿರುವಂತಹ ಇನ್ನಷ್ಟು ಮಾಹಿತಿಯನ್ನ ನೋಡೋದಾದ್ರೆ ಇಬ್ರಾಹಿಂ ರೋಜಾ ಕಲಾತ್ಮಕವಾಗಿ ಕಾರಿಡಾರ್ಗಳು ಸುಂದರವಾಗಿ ಅಲಂಕರಿಸಿದ ಗೋಡೆಗಳು ಮತ್ತು ಎತ್ತರದ ಮಿನಾರ್ಗಳಿಗೆ ಹೆಸರುವಾಸಿಯಾಗಿದೆ ಪ್ರಸಿದ್ಧಿಯನ್ನ ಪಡೆದಿದೆ ಸ್ಮಾರಕದ ದೊಡ್ಡ ಚೌಕದ ಅಂದ್ರೆ ಈ ದೊಡ್ಡ ಚೌಕದಲ್ಲಿರುವಂತಹ ಆವರಣವು ಸಮಾಧಿಯ ಹೊರತಾಗಿ ಮಸಿದಿಯನ್ನ ಇದು ಕೂಡ ಹೊಂದಿದೆ ಎನ್ನುವಂಥದ್ದು ಇಲ್ಲಿ ಸಮಾಧಿಯ ಹೊರತಾಗಿ ನಾವು ಮಸೀದಿಯನ್ನ ಕೂಡ ಕಾಣಬಹುದು ಇಬ್ರಾಹಿಂ ರೋಜಾದಲ್ಲಿ ಎನ್ನುವಂಥದ್ದು ವಿಶೇಷ ಇನ್ನು ಅದೇ ರೀತಿ ಜುಮ್ಮಾ ಮಸೀದಿ ಜುಮ್ಮಾ ಮಸೀದಿ ಕೇವಲ ರಾಜ್ಯಗಳ ಕುರಿತಾಗಿರುವಂತಹ ಮಾಹಿತಿ ಅಲ್ರಿ ಇದು ಏನಪ್ಪಾ ಅಂದ್ರೆ ಇದು ಇಡೀ ಭಾರತದಾದ್ಯಂತ ಹಳೆಯ ಮಸೀದಿಗಳಲ್ಲಿ ಒಂದಾಗಿದೆ ಇದೆ ಎನ್ನುವಂತಹ ಪ್ರಖ್ಯಾತಿಯ ಒಳಗಾಗಿರುವಂತದ್ದು ನಮ್ಮ ಜುಮ್ಮಾ ಮಸೀದಿ ಬಿಜಾಪುರದಲ್ಲಿ ಕಾಣಬಹುದಾಗಿರುವಂತ ಜುಮ್ಮಾ ಮಸೀದಿ ಏನಪ್ಪಾ ಅಂತಂದ್ರೆ ಭಾರತದಲ್ಲೇ ಅತ್ಯಂತ ಹಳೆಯ ಮಸೀದಿಗಳಲ್ಲಿ ಅದು ಒಂದಾಗಿದೆ ಹದಿನೈದು ನೂರ ಅರವತ್ತೈದರಲ್ಲಿ ಕೋಟಾ ಕದನದಲ್ಲಿ ತನ್ನ ವಿಜಯವನ್ನ ಆಚರಿಸಲು ಆದಿಲ್ ಶಾ ಅಲಿ ಆದಿಲ್ ಶಾ ಅವರು ಇದ್ನ ಹದಿನೈದು ನೂರ ಎಪ್ಪತ್ತೆಂಟರಲ್ಲಿ ಇದ್ನ ನಿರ್ಮಿಸಿದ್ರು ಎನ್ನುವಂಥದ್ದು ಹಾಗಿದ್ರೆ ಜುಮ್ಮಾ ಮಸೀದಿ ಯಾವಾಗ ನಿರ್ಮಿಸಿದ್ರು ಅಂತ ನೋಡೋದಾದ್ರೆ ಒಂದನೆಯ ಅಲಿ ಆದಿಲ್ ಶಾ ಅವರು ಇದ್ನ ಹದಿನೈದು ನೂರ ಎಪ್ಪತ್ತೆಂಟರಲ್ಲಿ ನಿರ್ಮಿಸ್ತಾರೆ ಸುಮಾರು ಹತ್ತು ಸಾವಿರದ ಎಂಟುನೂರ ಹತ್ತು ಚದುರ ಮೀಟರ್ ವಿಸ್ತೀರ್ಣದಲ್ಲಿ ಹರಡಿರುವಂತಹ ಇದು ಈ ಒಂದು ಪ್ರದೇಶ ಅತಿ ದೊಡ್ಡ ಮಸೀದಿಯಾಗಿದೆ ಇದು ತುಂಬಾನೇ ವಿಸ್ತೀರ್ಣತೆಯನ್ನು ಹೊಂದಿರುವಂತದ್ದು ಅಂದ್ರೆ ಎಷ್ಟು ಅಪ್ಪ ಅಂತಂದ್ರೆ ಹತ್ತು ಸಾವಿರದ ಎಂಟುನೂರ ಹತ್ತು ಚದರ ಮೀಟರ್ ವಿಸ್ತೀರ್ಣದಲ್ಲಿ ಹರಡಿಕೊಂಡಿದೆ ಜುಮ್ಮಾ ಮಸೀದಿ ಮತ್ತು ಪ್ರದೇಶದಲ್ಲಿ ಅತಿ ದೊಡ್ಡ ಮಸೀದಿಯಾಗಿದೆ ಇದು ಬಿಜಾಪುರದಲ್ಲೇ ಎನ್ನುವಂಥದ್ದು ಕೇವಲ ಬಿಜಾಪುರದಲ್ಲ ಇಡೀ ನಮ್ಮ ಭಾರತದಂತೆ ಅತ್ಯಂತ ಹಳೆಯ ಮಸೀದಿ ಜುಮ್ಮಾ ಮಸೀದಿ ಜುಮ್ಮಾ ಮಸೀದಿಯು ಚಿನ್ನದಲ್ಲಿ ಬರೆಯಲಾದ ಕುರಾನ್ನ ಸೊಗಸಾದ ಪ್ರತಿಯನ್ನ ಕೂಡ ಹೊಂದಿದೆ ಅಂತ ಇಲ್ಲಿ ತಿಳಿದು ಬಂದಿದೆ ಎನ್ನುವಂಥದ್ದು ಇಲ್ಲಿ ನಾವು ಚಿನ್ನದಲ್ಲಿ ಬರೆಯಲಾಗಿರ್ತಕ್ಕಂತ ಕುರಾನ್ನ ಸೊಗಸಾದಂತಹ ಪ್ರತಿಯನ್ನ ಕೂಡ ಇಲ್ಲಿ ನಾವು ಕಾಣಬಹುದಾಗಿದೆ ಅಂತೆ ಇದು ಸುಮಾರು ಎರಡು ನೋಡಿ ಸುಮಾರು ಎರಡು ಸಾವಿರದ ಐದು ನೂರ ಜನರಿಗೆ ಒಂದೇ ಸಮಯದಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಲು ಕಲ್ಪ ಅವಕಾಶವನ್ನ ಕೂಡ ಕಲ್ಪಿಸುತ್ತೆ ಅಂತೆ ಒಂದಲ್ಲ ಎರಡಲ್ಲ ನೂರಲ್ಲ ಎರಡಲ್ಲ ಎರಡು ಸಾವಿರದ ಐದು ನೂರು ಜನರು ಒಂದೇ ಸಮಯದಲ್ಲಿ ಇಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಲು ಇದು ಅವಕಾಶವನ್ನ ಕಲ್ಪಿಸುತ್ತೆ ಹಾಗಾದ್ರೆ ಈ ಜುಮ್ಮಾ ಮಸೀದಿ ವಿಸ್ತೀರ್ಣದ ಬಗ್ಗೆ ನಾನು ಈಗಾಗಲೇ ಹೇಳಿದ್ದೇನೆ ಯಾವ ರೀತಿಯಾಗಿದೆ ಜುಮ್ಮಾ ಮಸೀದಿ ಅಂತ ನಾನು ನಿಮಗೆ ಚಿತ್ರಣದಲ್ಲಿ ತೋರಿಸ್ತಾ ಇದ್ದೇನೆ ಇದಾಗಿ ಬಿಜಾಪುರದಲ್ಲಿರುವಂತಹ ವಿಜಯಪುರದಲ್ಲಿರುವಂತಹ ಜುಮ್ಮಾ ಮಸೀದಿ ಯಾ ಸ್ನೇಹಿತರೆ ಅದೇ ರೀತಿ ಪ್ರವಾಸಿ ತಾಣಗಳಲ್ಲಿ ಒಂದಾಗಿರುವಂತಹ ಗೋಲ್ ಗುಂಬಜ್ ವಿಶೇಷವಾಗಿ ಎಲ್ಲರೂ ಕೂಡ ಗೋಲ್ ಗುಂಬಜ್ ಅನ್ನ ನೋಡಿರ್ತೀರ ಕಾರ್ಯಕ್ರಮವನ್ನ ಈ ಒಂದು ವಿಡಿಯೋ ಎಲ್ಲ ಸ್ನೇಹಿತರು ಗೋಲ್ ಗುಂಬಜ್ ಅನ್ನ ನೋಡ್ತಿ ನೋಡಿರ್ತೀರಾ ಹಾಗಿದ್ರೆ ಈ ಗೋಲ್ ಗುಂಬಜ್ ಕುರಿತಾಗಿ ತಿಳಿದುಕೊಂಡಿರ್ತೀರಾ ಅಂತ ಭಾವಿಸ್ತೇನೆ ಹಾಗಿದ್ರೆ ನೋಡೋಣ ನೋಡಿ ಗೋಲ್ ಗುಂಬಜ್ ಅಥವಾ ಗೋಲ್ ಗುಂಬಜ್ ಬಿಜಾಪುರದ ಸುಲ್ತಾನರಾಗಿದ್ದ ಮೊಹಮ್ಮದ್ ಆದಿಲ್ ಶಾ ಅವರ ಸಮಾಧಿಯಾಗಿದೆ ಹಾಗಿದ್ರೆ ಗೋಲ್ ಗುಂಬಜ್ ಎನ್ನುವಂಥದ್ದು ಇದು ಕೂಡ ಸಮಾಧಿ ಆಗಿದೆ ಯಾರ ಸಮಾಧಿ ಅಂತ ನೋಡೋದಾದ್ರೆ ಇದು ಮೊಹಮ್ಮದ್ ಆದಿಲ್ ಶಾ ಅವರ ಸಮಾಧಿ ಗೋಲ್ ಗುಂಬಜ್ ಆಗಿದೆ ಈ ವೃತ್ತಾಕಾರದ ಗುಮ್ಮಟವು ವಿಶ್ವದ ಎರಡನೇ ಅತಿ ದೊಡ್ಡದಾಗಿದೆ ನೋಡಿ ನೆನಪಿನಲ್ಲಿ ಇಟ್ಕೊಳ್ಳಿ ವಿಶ್ವದಲ್ಲೇ ಎರಡೀ ಅಂದ್ರೆ ಇಡೀ ವಿಶ್ವದಲ್ಲೇ ಈ ಗುಮ್ಮಟವು ವಿಶ್ವದ ಅತ್ಯಂತ ಎರಡನೆಯ ದೊಡ್ಡ ಗುಮ್ಮಟ ಎನ್ನುವಂಥ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಇದನ್ನು ನಿರ್ಮಿಸಲು ಇಪ್ಪತ್ತು ವರ್ಷಗಳನ್ನ ತೆಗೆದುಕೊಂಡಿತ್ತು ನಾನು ಆವಾಗಲೇ ಹೇಳಿದೆ ಇಲ್ಲಿಯ ಕೆತ್ತನೆಗಳು ವರ್ಷಗಟ್ಟಲೆ ಸಮಯವನ್ನು ತೆಗೆದುಕೊಂಡಿದ್ದಾವೆ ಅಂತ ಸೊ ಗೋಲ್ ಗುಂಬಜ್ ನಾವೆಲ್ಲರೂ ನೋಡ್ತೇವೆ ತುಂಬಾ ಚೆನ್ನಾಗಿದೆ ಪ್ರೇಕ್ಷಣೀಯ ಸ್ಥಳ ಅಂತೇವೆ ಆದರೆ ಇದನ್ನು ನಿರ್ಮಾಣವನ್ನು ಮಾಡಬೇಕು ಅಂತಂದರೆ ಇಪ್ಪತ್ತು ವರ್ಷಗಳ ಕಾಲವನ್ನು ತೆಗೆದುಕೊಂಡಿತ್ತು ಅಂತ ಹೇಳಲಾಗುತ್ತೆ ಇನ್ನು ಹದಿನಾರುನೂರ ಐವತ್ತಾರರಲ್ಲಿ ಇದು ಪೂರ್ಣಗೊಂಡಿತು ಯಾವಾಗ ಇದರ ಕಟ್ಟಡ ನಿರ್ಮಾಣ ಯಾವಾಗ ಕಂಪ್ಲೀಟಾಗಿ ಪೂರ್ಣಗೊಂಡಿತು ಅಂದರೆ ಹದಿನಾರುನೂರ ಐವತ್ತಾರರಲ್ಲಿ ಇದರ ಒಂದು ಕಟ್ಟಡ ನಿರ್ಮಾಣ ಅಥವಾ ಈ ಒಂದು ಗೋಲ್ ಗುಂಬಜ್ ಸಮಾಧಿ ನಿರ್ಮಾಣ ಪೂರ್ಣಗೊಂಡಿತು ಎನ್ನುವಂಥದ್ದು ಗೋಲ್ ಗುಂಬಜ್ನ ಒಂದು ವಿಶಿಷ್ಟ ಲಕ್ಷಣವೇ ಅಂದ್ರೆ ಅಂದ್ರೆ ಬೃಹತ್ ಗುಮ್ಮಟದ ಒಳಭಾಗದವು ಈ ಒಳಭಾಗವೇನಾಗಿದೆ ಅಂದ್ರೆ ಬೆಂಬಿತವಾಗಿಲ್ಲ ಯಾವುದೇ ರೀತಿಯ ಇದಕ್ಕೆ ಅಂದ್ರೆ ಯಾವುದರ ಮೇಲೂ ಇದು ಬೆಂಬಿತವಿಲ್ಲ ಎನ್ನುವಂಥದ್ದು ಬೆಂಬಲಿತವಾಗಿಲ್ಲ ಇದು ಎನ್ನುವಂಥದ್ದು ಸ್ನೇಹಿತರೆ ಹಾಗಾಗಿ ಈ ಗೋಲ್ ಗುಂಬಜ್ ಎಲ್ರಿಗೂ ವಿಶೇಷ ಅನ್ಸುತ್ತೆ ಯಾಕಂದ್ರೆ ಇದು ಯಾವುದರ ಮೇಲೆ ಆಧಾರವಾಗಿಲ್ಲ ಯಾವುದಕ್ಕೂ ಇದು ಆಧಾರ ಪಡೆದಿಲ್ಲ ಗುಮ್ಮಟವು ಅತ್ಯಂತವಾದ ಅಕಾಸ್ಟಿಕ್ ವೈಶಿಷ್ಟ್ಯತೆಗಳನ್ನು ಹೊಂದಿದೆ ಅದು ಮೃದುವಾದ ಪಿಸುಮಾತುಗಳನ್ನು ಸಹ ಅದರೊಳಗೆ ಸ್ಪಷ್ಟವಾಗಿ ಕೇಳಿಸಿದೆ ನೀವು ಒಂದು ಸಾರಿ ಕೂಗಿದರೆ ಅದು ನಿಮಗೆ ಪ್ರತುಧ್ವನಿ ಕೇವಲ ಒಂದು ಬಾರಿ ಅಲ್ಲ ಅದು ಒಂಬತ್ತು ಬಾರಿ ಕೇಳಿಸುವಂಥದ್ದು ನೋಡಿ ಇಲ್ಲಿ ಒಂದು ಪಿಸುಮಾತನ್ನು ಕೂಡ ನೀವು ಆಡಿದರೆ ಅದು ನಿಮಗೆ ಬಹಳ ಬಾರಿ ಕೇಳಿಸುವಂಥದ್ದು ಅಥವಾ ಏನಾದರೂ ಆ ಮಾತನಾಡಿದರೆ ಯಾಕಂದರೆ ಸೂಕ್ಷ್ಮ ಮಾತುಗಳು ಕೂಡ ಅಲ್ಲಿ ಬಹಳಷ್ಟು ಪ್ರತಿಧ್ವನಿಸ್ತವೆ ಎನ್ನುವಂಥದ್ದು ನೋಡಿ ಸ್ಪಷ್ಟವಾಗಿ ಕೇಳಿಸ್ತವೆ ಏನೇ ಮಾತಾಡಿದರೂ ಅಲ್ಲಿ ಸ್ಪಷ್ಟವಾಗಿ ಕೇಳಿಸುತ್ತೆ ಆವಾಗಿನ ಕಾಲದ ಯಾವ ರೀತಿಯಾಗಿ ಕಟ್ಟಿಸಿರ್ಬೋದು ಅಂತ ನೀವೇ ಊಹೆ ಮಾಡಿಕೊಳ್ಳಿ ಇಲ್ಲ ಮಲಿಕ್ ಎ ಮೈದಾನ್ ಎನ್ನುವಂಥದ್ದು ಮೈಲಿಕ್ ಎ ಮೈದಾನ್ ಮಲಿಕ್ ಎ ಮೈದಾನ್ ಅಥವಾ ಮಾಸ್ಟರ್ ಆಫ್ ದಿ ಬ್ಯಾಟಲ್ ಫೀಲ್ಡ್ ಎಂಬುದು ಬಿಜಾಪುರ್ ಕೋಟೆಯ ಆವರಣದಲ್ಲಿರುವ ಗೋಪುರದ ಮೇಲಿರುವಂಥ ನೋಡಿ ಗೋಪುರದಲ್ಲಿರುವಂಥ ಬೃಹತ್ ಪಿರಂಗಿಯಾಗಿದೆ ಇದನ್ನ ಬುರ್ಜ್ ಈ ಶೋರ್ಟ್ ಅಂತ ಕೂಡ ಕರೀಲಾಗ್ತದೆ ಎನ್ನುವಂಥದ್ದು ಇದು ವಿಶ್ವದ ಅತಿ ದೊಡ್ಡ ನಕಲಿ ಮಧ್ಯಕಾಲೀನ ಬಂದೂಕುಗಳಲ್ಲಿ ಒಂದಾಗಿದೆ ಇದು ವಿಶೇಷ ಇದರ ಕುರಿತಾಗಿ ನಿಮಗೆ ಪ್ರಶ್ನೆಯನ್ನು ಕೇಳ್ತಾರೆ ಹಾಗಾದ್ರೆ ಇದನ್ನ ಇಬ್ರಾಹಿಂ ಆದಿಲ್ ಶಾ ಎರಡನೆಯ ಇಬ್ರಾಹಿಂ ಆದಿಲ್ ಶಾ ಅವರು ಸ್ಥಾಪಿಸಿದ್ರು ಎನ್ನುವಂಥದ್ದು ಇದು ಇಡೀ ವಿಶ್ವದಲ್ಲೇ ಅತಿ ದೊಡ್ಡದಾಗಿರುವಂಥ ನಕಲಿ ಮಧ್ಯಕಾಲೀನ ಬಂದೂಕುಗಳಲ್ಲಿ ಒಂದಾಗಿದೆ ಇದನ್ನ ತರಬೇಕು ಅಂತಂದ್ರೆ ನಾಕ್ನೂರು ಎತ್ತುಗಳನ್ನ ತೆಗೆದುಕೊಂಡು ಹತ್ತು ಆನೆಗಳನ್ನ ತೆಗೆದುಕೊಂಡು ಇದನ್ನ ತರಲಾಯ್ತು ಎನ್ನುವಂತ ಪುರಾವೆಗಳು ಕೂಡ ಕೂಡ ಇದಾವೆ ಸೊ ಪಿರಂಗಿಯ ಮೂತಿ ತೆರೆದ ದವಡೆಗಳೊಂದಿಗೆ ಸಿಂಹದ ತೆಲೆಯ ರೂಪದಲ್ಲಿ ಆಕಾರದಲ್ಲಿದೆ ಈ ಪಿರಂಗಿಯು ನಾಲ್ಕು ಪಾಯಿಂಟ್ ನಲವತ್ತೈದು ಮೀಟರ್ ಉದ್ದ ಒಂದು ಪಾಯಿಂಟ್ ಐದು ಮೀಟರ್ ವ್ಯಾಸ ಮತ್ತು ಐವತ್ತೈದು ಟನ್ಗಳನ್ನು ಅಂದರೆ ಐವತ್ತೈದು ಟನ್ನಷ್ಟು ತೂಕವನ್ನು ಇದು ಹೊಂದಿದೆ ಹಾಗಾಗಿ ಇದನ್ನ ನಲವತ್ತು ಎತ್ತುಗಳು ಮತ್ತು ಹತ್ತು ಆನೆಗಳನ್ನು ತೆಗೆದುಕೊಂಡು ಹೋಗಿ ಇದನ್ನ ತರಲಾಯಿತು ಅನೇಕ ವರ್ಷಗಳ ಸಮಯವನ್ನು ಕೂಡ ಇದು ತೆಗೆದುಕೊಂಡಿತು ಅಂತ ಹೇಳಲಾಗುತ್ತೆ ಇನ್ನು ಅದೇ ರೀತಿ ಬಾದಾಮಿ ಬಾದಾಮಿ ಹೋದರೆ ಬನಶಂಕರಿ ದೇವಿ ಆಶೀರ್ವಾದವನ್ನು ಪಡೆದಿರ್ತೀರಾ ನೋಡಿ ಬಾದಾಮಿಯು ಬಿಜಾಪುರದಿಂದ ಸುಮಾರು ಒಂದು ನೂರ ಇಪ್ಪತ್ತು ಕಿಲೋಮೀಟರ್ ಅತ್ಯಂತ ಸುಂದರವಾಗಿರುವಂಥ ಪಟ್ಟಣವಾಗಿದೆ ಇದು ಐದು ನೂರ ನಲವತ್ತರಿಂದ ಐದು ನೂರ ಐವತ್ತೇಳು ನೋಡಿ ಐದುನೂರ ನಲವತ್ತರಿಂದ ಏಳ್ನೂರ ಐವತ್ತೇಳು ವರೆಗೆ ಬಾದಾಮಿ ಚಾಲುಕ್ಯರ ರಾಜಧಾನಿ ಇದಾಗಿತ್ತು ಯಾವಾಗಿನಿಂದ ಯಾವಾಗ ಅಂದರೆ ಐದುನೂರ ನಲವತ್ತರಿಂದ ಏಳ್ನೂರ ಐವತ್ತೇಳರವರೆಗೆ ಬಾದಾಮಿಯು ಭಾರತೀಯ ಕಟ್ ವಾಸ್ತುಶಿಲ್ಪ ಶೈಲಿಯನ್ನು ಪ್ರತಿನಿಧಿಸುವ ಕಟ್ ಗುಹೆ ದೇವಾಲಯಕ್ಕೆ ಅಂದ್ರೆ ದೇವಾಲಯಗಳಿಗೆ ಇದು ಹೆಸರುವಾಸಿಯಾಗಿದೆ ವರ್ಲ್ಡ್ ವೆಸ್ಟ್ ಅನ್ನ ಹೋಲುವ ಕೆಂಪು ಮರಳಿನಲ್ಲಿ ಬಂಡೆಗಳು ಇದು ಹೆಸರುವಾಸಿಯಾಗಿದೆ ಎನ್ನುವಂಥದ್ದು ಬಾದಾಮಿಯಲ್ಲಿ ಇನ್ನು ಬಾದಾಮಿಯ ಪ್ರಮುಖ ಆಕರ್ಷಣೆಗಳೆಂದರೆ ನಾಲ್ಕು ಮರಗಳಲ್ಲಿನ ನಾಲ್ಕು ಮರಳುಗಲ್ಲಿನ ಗುಹೆ ದೇವಾಲಯಗಳು ಬಾದಾಮಿ ಕೋಟೆ ದತ್ತಾತ್ರೇಯ ದೇವಾಲಯ ಇನ್ನು ಜಂಬುಲಿಂಗ್ ದೇವಾಲಯ ಬನಶಂಕರಿ ದೇವಾಲಯ ಮಲ್ಲಿಕಾರ್ಜುನ ದೇವಾಲಯ ಇತ್ಯಾದಿ ಅನೇಕ ರೀತಿಯ ದೇವಾಲಯಗಳು ನಮಗೆ ಬನಶಂಕರಿಯಲ್ಲಿ ಕಾಣಸಿಗುವಂಥದ್ದು ಅಥವಾ ಈ ಒಂದು ಬಾದಾಮಿ ಅಲ್ಲಿ ನಮಗೆ ಎಲ್ಲ ದೇವಸ್ಥಾನಗಳು ಕಾನಸಿಕ್ತವೆ ಇನ್ನು ಅದೇ ರೀತಿ ಐಹೊಳೆ ಐಹೊಳೆ ಭಾರತೀಯ ದೇವಾಲಯದ ವಾಸ್ತುಶಿಲ್ಪದ ತೊಟ್ಟಿಲು ಅಂತಾನೆ ಇದನ್ನ ಕರೀತಾರೆ ಐಹೊಳೆಯನ್ನ ಭಾರತೀಯ ದೇವಾಲಯದ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಕರೀತಾರೆ ಬಿಜಾಪುರದಿಂದ ಒಂದು ನೂರ ಹತ್ತು ಕಿಲೋಮೀಟರ್ ದೂರದಲ್ಲಿರುವ ಈ ಗ್ರಾಮವು ಐದನೆಯ ಶತಮಾನದ ಸೀಗೆ ಹಿಂದಿನ ಐತಿಹಾಸಿಕ ದೇವಾಲಯಗಳಿಗೆ ಇದು ಹೆಸರುವಾಸಿಯಾಗಿದೆ ಎನ್ನುವಂಥದ್ದು ಐಹೊಳೆ ಒಂದು ನೂರ ಇಪ್ಪತ್ತೈದು ಕಲ್ಲಿನ ದೇವಾಲಯಗಳನ್ನ ಹೊಂದಿದೆ ಒಂದಲ್ಲ ಎರಡಲ್ಲ ಒಂದು ನೂರ ಇಪ್ಪತ್ತೈದು ಕಲ್ಲಿನ ದೇವಾಲಯಗಳನ್ನ ಹೊಂದಿರುವಂಥದ್ದು ಐಹೊಳೆ ಹಾಗಾಗಿ ಇದಕ್ಕೆ ಭಾರತೀಯ ದೇವಾಲಯದ ವಾಸ್ತುಶಿಲ್ಪದ ತೊಟ್ಟಿಲು ಎನ್ನುವಂತಹ ಹೆಸರಿದೆ ಇವೆಲ್ಲವೂ ಸಂಕೀರ್ಣವಾದ ಕೆತ್ತನೆಗಳು ಮತ್ತು ವಿವರಗಳನ್ನ ನಮಗೆ ನೀಡ್ತವೆ ಪ್ರದರ್ಶಿಸ್ತದೆ ಎನ್ನುವಂಥದ್ದು ಇನ್ನು ಐಹೊಳೆ ಕುರಿತಾಗಿ ಇನ್ನಷ್ಟು ನೋಡೋದಾದ್ರೆ ಐಹೊಳೆಯ ಕೆಲವು ಆಕರ್ಷಣೆಗಳೆಂದ್ರೆ ಲಾರ್ಡ್ ಖಾನ್ ದೇವಾಲಯ ದುರ್ಗಾ ದೇವಾಲಯ ಸಂಕೀರ್ಣ ಅಂಬಿಗೇರ್ ಗುಡಿ ಸಂಕೀರ್ಣ ರಾವಣ ರಾವಣ ಪಡಿ ಗುಹೆ ಮೇಗುಟಿ ಜೈನ್ ದೇವಾಲಯ ಸೂರ್ಯನಾರಾಯಣ ದೇವಾಲಯ ಕೊಂಠಿ ದೇವಾಲಯ ಸಂಕೀರ್ಣ ಉಮಾ ಮಹೇಶ್ವರಿ ದೇವಾಲಯ ಇನ್ನ ಹುಚ್ಚುಮಲ್ಲಿ ಅಂದ್ರೆ ಇದು ಒಂದು ಗುಡಿ ದೇವಾಲಯ ಈ ಎಲ್ಲ ಇನ್ನೂ ಅನೇಕ ರೀತಿಯ ದೇವಾಲಯಗಳ ನಾವು ಐಹೊಳೆಯಲ್ಲಿ ಕಾಣಬಹುದಾಗಿದೆ ಇನ್ನ ಪಟ್ಟದ ಕಲ್ಲು ಪಟ್ಟದ ಕಲ್ಲು ಕೂಡ ಐತಿಹಾಸಿಕ ಒಂದು ದೊಡ್ಡ ಮೈಲುಗಲ್ಲು ಅಂತಾನೆ ಹೇಳ್ಬಹುದು ಇನ್ನ ಪಟ್ಟದ ಕಲ್ಲು ಅಥವಾ ಪಟ್ಟದ ಕಲ್ಲು ವಿಶ್ವ ಪರಂಪರೆಯ ತಾಣವಾಗಿದ್ದು ಆರಂಭಿಕ ಚಾಲುಕ್ಯರ ವಾಸ್ತುಶಿಲ್ಪ ಶೈಲಿಯ ಹತ್ತು ಪ್ರಮುಖ ದೇವಾಲಯಗಳನ್ನ ನಿರ್ಮಿಸಲಾಗಿದೆ ಐಹೊಳೆಯಲ್ಲಿ ಅಂದ್ರೆ ಪಟ್ಟದ ಕಲ್ಲಲ್ಲಿ ಎನ್ನುವಂಥದ್ದು ಇನ್ನ ಬಿಜಾಪುರದಿಂದ ಒಂದು ನೂರ ಕಿಲೋಮೀಟರ್ ದೂರದಲ್ಲಿರುವ ಈ ಗ್ರಾಮವು ಎಂಟನೆಯ ಶತಮಾನದ ಸ್ಮಾರಕಗಳಿಗೆ ನೆಲೆಯಾಗಿದೆ ಎನ್ನುವ ಇದು ದ್ರಾವಿಡ್ ಮತ್ತು ನಾಗರಶೈಲಿಯ ದೇವಾಲಯದ ವಾಸ್ತುಶಿಲ್ಪವನ್ನ ನಮಗೆ ಪ್ರತಿನಿಧಿಸುತ್ತದೆ ಎನ್ನುವಂಥದ್ದು ಅದೇ ರೀತಿ ಪಟ್ಟದ ಕಲ್ಲು ಅಂದ್ರೆ ಈ ಪಟ್ಟದ ಕುರಿತಾಗಿ ಇನ್ನಷ್ಟು ಮಾಹಿತಿಯನ್ನು ನೋಡೋದಾದ್ರೆ ವಿರೂಪಾಕ್ಷ ದೇವಸ್ಥಾನ ಇನ್ನು ಅದೇ ರೀತಿ ಸಂಗಮೇಶ್ವರ ದೇವಸ್ಥಾನ ಚಂದ್ರಶೇಖರ ದೇವಸ್ಥಾನ ಇದೇ ರೀತಿಯ ಅನೇಕ ರೀತಿಯ ದೇವಸ್ಥಾನಗಳನ್ನ ನಾವು ಪಟ್ಟದ ಕಲ್ಲಲ್ಲಿ ಕಾಣಬಹುದಾಗಿದೆ ಅಸರ್ ಮಹಲ್ ಬಿಜಾಪುರಕ್ಕೆ ಹೋದ್ರೆ ಅಸರ್ ಮಹಲ್ ನೋಡದೆ ಬರುವಂತವ್ರು ಯಾರು ಇಲ್ಲ ಯಾಕಂದ್ರೆ ಅಷ್ಟೊಂದು ಫೇಮಸ್ ಅಲ್ಲಿ ಇದು ನೋಡಿ ಅಸರ್ ಈ ಶರೀಫ್ ಎಂದು ಕರೆಯಲ್ಪಡುವಂತಹ ಅಸರ್ ಮಹಲ್ ಅನ್ನ ಮೊಹಮ್ಮದ್ ಆದಿಲ್ ಶಾ ಅವರು ಹದಿನಾರು ನೂರ ನಲವತ್ತಾರರಲ್ಲಿ ಹಾಲ್ ಆಫ್ ಜಸ್ಟಿಸ್ ಆಗಿ ನಿರ್ಮಿಸಿದ್ರು ಎನ್ನುವಂಥದ್ದು ಇನ್ನು ಅಸರ್ ಮಹಲ್ ಒಮ್ಮೆ ಪ್ರವಾದಿ ಮೊಹಮ್ಮದ್ ಅವರ ಗಡ್ಡದಿಂದ ಎರಡು ಕೂದಲನ್ನ ಹೊಂದಿತ್ತು ಎನ್ನುವಂಥದ್ದು ಇಲ್ಲಿಯ ವಿಶೇಷ ಇನ್ನು ಅಸರ್ ಮಹಲ್ ಎದುರು ದೊಡ್ಡ ಚೌಕಾಕಾರದ ಟ್ಯಾಂಕ್ ಇದೆ ಪ್ರತಿ ವರ್ಷ ಈ ಸ್ಥಳದಲ್ಲಿ ಉರ್ಸ್ ಹಬ್ಬವನ್ನ ಆಚರಣೆಯನ್ನ ಮಾಡಲಾಗ್ತದೆ ಅಸರ್ ಮಹಲ್ ಪ್ರವೇಶಿಸಲು ಮಹಿಳೆಯರಿಗೆ ಇಲ್ಲಿ ಅವಕಾಶ ಇರೋದಿಲ್ಲ ಅಸರ್ ಮಹಲ್ಗೆ ಹೋಗ್ಬೇಕಂದ್ರೆ ಅಲ್ಲಿ ಮಹಿಳೆಯರಿಗೆ ನಿರ್ಬಂಧವಿದೆ ಎನ್ನುವಂಥದ್ದು ಇನ್ನ ಗಗನ್ ಮಹಲ್ ಗಗನ್ ಮಹಲ್ ಅನ್ನ ಹದ್ನೈದುನೂರ ಅರವತ್ತೊಂದರಲ್ಲಿ ಅಲಿ ಆದಿಲ್ ಶಾ ಅಂದ್ರೆ ಒಂದನೆಯ ಅಲಿ ಆದಿಲ್ ಶಾ ಅವರು ನಿರ್ಮಿಸಿದ ಅರಮನೆ ಇದಾಗಿದೆ ಈ ಅರಮನೆಯು ತನ್ನ ಭವ್ಯವಾದ ಕೇಂದ್ರ ಕುಮಾನುಗಳಿಗೆ ಹೆಸರುವಾಸಿಯಾಗಿದೆ ಇದನ್ನ ನೋಡಿ ಗಗನ್ ಮಹಲ್ ಹದಿನೈದು ನೂರ ಅರವತ್ತೊಂದರಲ್ಲಿ ಒಂದನೆಯ ಅಲಿ ಆದಿಲ್ ಶಾ ನಿರ್ಮಿಸಿದ ಅರಮನೆಯಾಗಿದೆ ಈ ಅರಮನೆಯು ತನ್ನ ಭವ್ಯವಾದ ಕೇಂದ್ರ ಕಮಾನುಗಳಿಗೆ ಹೆಸರುವಾಸಿಯಾಗಿದೆ ಕಮಾನುಗಳಿಗೆ ಇದು ಫೇಮಸ್ ಆಗಿದೆ ಇದನ್ನು ಬಿಜಾಪುರದಲ್ಲಿ ಕಂಡುಬರುವ ಎಲ್ಲ ಎಲ್ಲಾ ಕಮಾನುಗಳಲ್ಲಿ ಅತ್ಯಂತ ಎತ್ತರ ಮತ್ತು ಅಗಲವೆಂದು ಪರಿಗಣನೆಯನ್ನು ಕೂಡ ಮಾಡಲಾಗಿದೆ ಇನ್ನು ಅದೇ ರೀತಿ ಗಗನ್ ಮಗಲ್ ಕುರಿತಾಗಿ ಆ ಒಂದು ಚಿತ್ರಣವನ್ನ ಕೂಡ ನೀವು ನೋಡ್ತಾ ಇರಬಹುದು ಅರಮನೆಯು ರಾಜ್ಯ ಮನೆತನದ ನಿವಾಸವಾಗಿ ಕಾರ್ಯವನ್ನು ನಿರ್ವಹಿಸಿತು ಮತ್ತು ಅಲಿ ಆದಿಲ್ ಶಾ ಒಂದನೆಯ ಅಲಿ ಆದಿಲ್ ಶಾ ದರ್ಬಾರ್ ಹಾಲ್ ಪ್ರೇಕ್ಷಕರ ಸಭಾಂಗಣ ಇದನ್ನ ಅರಮನೆಯ ನೆಲ ಮಹ ಅಂದ್ರೆ ಅರಮನೆಯ ನೆ ನೆಲ ಮಹಡಿಯಲ್ಲಿರುವಂತಹ ದರ್ಬಾರ್ ಹಾಲ್ ಒಂದು ಬದಿಯಲ್ಲಿ ಸಂಪೂರ್ಣವಾಗಿ ತೆರೆದಿರುತ್ತದೆ ಎನ್ನುವಂಥದ್ದು